ಡಿಕೆಶಿ ಬಂಧನದಿಂದ ಹೊತ್ತೆ ಉರಿಯುತ್ತದೆ ರಾಮನಗರ. ಕನಕಪುರದಲ್ಲಿ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ನಡೆಸಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಪೊಲೀಸರು ಲಾಠಿ ಬೀಸಿದ್ದಾರೆ. ಸ್ವತಃ ಲಾಠಿ ಹಿಡಿದು ಎಸ್ಪಿ ಅನೂಪ್ ಶೆಟ್ಟಿ ಕಾರ್ಯಕರ್ತರನ್ನ ಚದುರಿಸಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಮುಂದಾದಾಗ ಅವರ ಮೇಲೆ ಕೂಡ ಕಲ್ಲು ತೂರಾಟವನ್ನ ನಡೆಸಲಾಯಿತು. ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಿರುವಂತಹದ್ದನ್ನ ಗಮನಿಸಿದಂತಹ ಎಸ್ಪಿ ಅನೂಪ್ ಶೆಟ್ಟಿ ಸ್ವತಃ ಲಾಠಿ ಹಿಡಿದು ಕಾರ್ಯಕರ್ತರನ್ನ ಚದುರಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ತಕ್ಕ ಮಟ್ಟಿಗೆ ಪರಿಸ್ಥಿತಿಯನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವಂತಹ ಒಂದು ಪ್ರಯತ್ನ ಕೂಡ ಅಲ್ಲಿ ನಡೀತು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಬಂಧನವಾಗ್ತಿದೆ ಅನ್ನುವಂಥ ವಿಚಾರ ಹರಡುತ್ತಿದ್ದಂತೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಯಿತು. ಅದರಲ್ಲೂ ರಾಮನಗರ ಮತ್ತು ಕನಕಪುರ ಭಾಗದಲ್ಲಿ ಕಾರ್ಯಕರ್ತರ ಆಕ್ರೋಶದ ಕಟ್ಟೆ ಒಡೆಯಿತು ಅಂತಲೇ ಹೇಳಬೇಕಾಗತ್ತೆ. ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ದೆಹಲಿಗೆ ತಲುಪುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಸ್ವತಃ ಡಿ ಕೆ ಶಿ ಅವರ ಮೊನ್ನೆ ರಿಕ್ವೆಸ್ಟ್ ಮಾಡಿಕೊಂಡಿದ್ರು, ಯಾರೂ ದೆಹಲಿಗೆ ಬರುವಂಥದ್ದು ಬೇಡ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಆದರೆ ಈಗ ಅರೆಸ್ಟ್ ಆಗಿದ್ದಾರೆ ಅನ್ನುವಂಥ ವಿಚಾರ ತಿಳಿತಿದ್ದಂತೆ ರಾಮನಗರ ಮತ್ತು ಕನಕಪುರ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಆಕ್ರೋಶಗಳು, ಪ್ರತಿಭಟನೆಗಳು ವ್ಯಕ್ತವಾಯಿತು. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಮೋದಿ ಮತ್ತು ಅಮಿತ್ ಶಾ ಭಾವಚಿತ್ರವನ್ನು ಹಿಡಿದು ಅದಕ್ಕೆ ಬೆಂಕಿ ಹಚ್ಚೋದ್ರ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಒಟ್ಟಾರೆಯಾಗಿ ಪರಿಸ್ಥಿತಿ ಸಾಕಷ್ಟು ವಿಕೋಪಕ್ಕೆ ಹೋಗ್ತಿರುವಂತಹ ಅಲ್ಲಿ ಎಸ್ ಪಿ ಅದನ್ನು ಕಂಟ್ರೋಲ್ ಮಾಡುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ರು. ಕನಕಪುರದಲ್ಲಿ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜನ್ನು ಕೂಡ ನಡೆಸಲಾಯಿತು. ಇನ್ನು ಇವತ್ತು ಕೂಡ ಕನಕಪುರ ಮತ್ತು ರಾಮನಗರ ಭಾಗಗಳಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ನಡೆಸುವಂಥ ಚಿಂತನೆಯನ್ನು ಕಾಂಗ್ರೆಸ್ ಕಾರ್ಯಕರ್ತರು ನಡೆಸಿದ್ದಾರೆ. ಮತ್ತೆ ಬಿಜೆಪಿಯವರು ಇಂಥ ಸಣ್ಣ ಕೆಲ್ಸಕ್ಕೆ ಇಳಿತಾರೆ ಅಂತ ಅಂದರೆ ಅಂಥ ಮೂರ್ಖರು ಇನ್ ಜೂನ್ದಲ್ಲಿ ಎಲ್ಲೂ ಇಲ್ಲ. ಅವರು ರಾತ್ರಿ ಹೊತ್ತು ಕರ್ಕೋಗಿ ಡೆಲ್ಲಿಲಿ ಔಸಿ ಮತ್ತು ಪಾರಿನ ಕಡೆ ಅವ್ರು ಕರ್ಕೋಗಿ ಔಸ್ಕೋತಾರೆ. ಅಂತ ಔಸ್ಕೊಂಡೆಲ್ಲ ಹೋಗಿ ಇಂಥ ಇಷ್ಟೆಲ್ಲ ಮಾಡಿದ್ರು ತಿರ್ಗಾ ಇವ್ರಿಗೆ ಬಿಟ್ಕೊಟ್ಬಿಟ್ಟಿದ್ದೀವಲ್ಲ ಸರ್ಕಾರನ. ಈ ಇದರಲ್ಲೂ ಯಾಕೆ ನಮ್ಮ ಜೆ ಡಿ ಎಸ್ಗೆ ಆಗಲಿ ಕಾಂಗ್ರೆಸ್ಗೆ ಇದು ಕಾಂಗ್ರೆಸ್ಗೆ ಆಗಲಿ ಇಷ್ಟೊಂದು ನೋವು ಕೊಡ್ತಾವ್ರೆ ಅಂದರೆ ನಾವು ಇನ್ನು ಏನು ಮಾಡಬೇಕು ಅಂತ ನಮಗೆ ಕೈಯಲ್ಲಿ ತಾಳ್ಮೆಯಿಂದ ಕಳ್ಕೊತಾ ಇದ್ದೀವಿ. ಅಮಿತ್ ಶಾ ಮತ್ತು ಬಿ ಜೆ ಪಿಯವರು ಇಂಥ ಬ್ಲೂ ಪಿಕ್ಚರ್ ನೋಡ್ತಾ ಇದ್ದಂತ ಬಿ ಜೆ ಪಿ ಸರ್ಕಾರ ಇವತ್ತೊಂದು ದಿನ ನಮ್ಮ ಶಿವಕುಮಾರ್ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅಂತಂದ್ರೆ ಇವರಂತ ಅನಿಷ್ಟವಾದಂತ ಸರ್ಕಾರ ಈ ದೇಶದಲ್ಲಿ ಇಡಿ ಅಧಿಕಾರಿಗಳನ್ನ ಇದೇ ಬಿಜೆಪಿಯವರು ಅವ್ರ ಮಾತು ಕೇಳಲಿಲ್ಲ, ನಮ್ಮ ನಾಯಕರು ಕೇಳಲಿಲ್ಲ ಅನ್ಬಿಟ್ಟು ಅವ್ರ ಪಕ್ಷಕ್ಕೆ ಹೋಗಿಲ್ಲ ಅಂತ ಅನ್ಬಿಟ್ಟು ಇವತ್ತು ಇಡಿ ಇಲಾಖೆನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಹಂಗಾಗಿ ಇವತ್ತು ನಮ್ಮ ಸಾಹೇಬ್ರನ್ನ ಇವತ್ತು ಬಂಧನಕ್ಕೆ ಇಟ್ಟಿದ್ದಾರೆ. ಅವ್ರು ಏನೇ ಮಾಡಿದ್ರು ಅವ್ರದ್ದು ಏನೂ ಅಳ್ಳಾಡ್ಸೋಕ್ಕಾಗಲ್ಲ. ಇವತ್ತಲ್ಲ ನಾಳೆ ಅವ್ರು ಏನು ಅನ್ನೋದು ಇಡೀ ದೇಶಕ್ಕೆ ಗೊತ್ತಾಗುತ್ತೆ, ಇಡೀ ರಾಜ್ಯಕ್ಕೆ ಗೊತ್ತಾಗುತ್ತೆ ಅವ್ರು ಏನು ಅಂತ. ಮುಂದಿನ ಮುಖ್ಯಮಂತ್ರಿ ಅವ್ರು ಆದೇ ಆಯ್ತಾರೆ. ನಮ್ಮ ಡಿ ಕೆ ಶಿವಕುಮಾರ್ ನಾವು ಬಿಡಲಿಲ್ಲ ಅಂದ್ರೆ ಇದೇ ಬರೀ ಇದೇ ಇದೇ ತರ ಹೋರಾಟ ಮಾಡ್ತೀವಿ. ನಮ್ಮ ಜೀವವಾದ್ರೂ ಸರಿ ನಮ್ಮ ಡಿ ಕೆ ಶಿವಕುಮಾರ್ನ ಬಿಡಲಿಲ್ಲ ಅಂದ್ರೆ ಇದೇ ಬಿಜೆಪಿ ಸರ್ಕಾರದ ಬಗ್ಗೆ ಮೋದಿ ಆಗ್ಲಿ ಅಮಿತ್ ಶಾ ಆಗ್ಲಿ ಯಡಿಯೂರಪ್ಪ ಆಗ್ಲಿ ನೀವು ನಿಮ್ಮ ನಿಮ್ಮ ರೆಸ್ಟ್ ತಗೊಳ್ಕೊಂಡ್ರು ನೀವು ಯಾವ್ದನ್ನ ಕಾನೂನು ತಗೊಂಡಿದ್ದೀರಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಟರಾಜ್. ನಟರಾಜ್, ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಬಂಧನವಾಗ್ತಿದೆ ಅನ್ನುವಂಥ ವಿಚಾರ ತಿಳಿತಿದ್ದಂತೆ ಕಾರ್ಯಕರ್ತರು ಮತ್ತು ಅವರ ಬೆಂಬಲಿಗರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದರು, ಪ್ರತಿಭಟನೆಯನ್ನು ನಡೆಸಿದರು. ಆದರೆ ಈಗ ಅಲ್ಲಿಯ ಪರಿಸ್ಥಿತಿ ಹೇಗಿದೆ? ಮತ್ತೆ ಇವತ್ತು ಕೂಡ ಪ್ರತಿಭಟನೆ ನಡೆಸುವಂಥ ಸಾಧ್ಯತೆಗಳಿದೆಯಾ? ಏನು ಮಾಹಿತಿ ಇದೆ ನಟರಾಜ್? ಆ ಲಿಖಿತ ಏನು ಡಿ ಕೆ ಶಿವಕುಮಾರ್ ಬಂಧನ ಆಗ್ತಿದೆ ಅನ್ನೋ ಸುದ್ದಿ ತಿಳಿಸಿದಂತೆ ಕನಕಪುರ ಮತ್ತು ರಾಮನಗರದಲ್ಲಿ ಒಂದು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಯಿತು.
ಯಾವಾಗ ಡಿ ಕೆ ಶಿವಕುಮಾರ್ ಅಖಾಡೆ ಆತ ಡೆಲ್ಲಿಲಿ ಬಂಧನ ಆಗ್ತಿದೆ ಅನ್ನೋ ಸುದ್ದಿ ತಿಳ್ತಾ ಇದ್ದಂತೆ ಇತ್ತ ಕನಕಪುರದಲ್ಲಿ ಏನೊಂದು ಐಜಿ ಸರ್ಕಲ್ ಇದೆ, ಅಲ್ಲಿ ಒಂದು ಸೈರ್ಗಳಿಗೆ ಬೆಂಕಿ ಹಚ್ಚಿ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಮತ್ತು ಕಾರ್ಯಕರ್ತರು ಒಂದು ಪ್ರತಿಭಟನೆಯನ್ನ ನಡೆಸಿದ್ರು. ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಒಂದು ರಸ್ತೆ ತಡೆ ಮಾಡಿ ಒಂದು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಈಗಾಗಲೇ ಕೂಡ ಬಿಜೆಪಿ ಒಂದು ದ್ವೇಷದ ರಾಜಕಾರಣ ಮಾಡಿ ಇಡಿಯನ್ನ ಅವರ ತಾಳಕ್ಕೆ ಕುಣಿಸ್ಕೊಂಡು ಈಗ ಡಿ ಕೆ ಶಿವಕುಮಾರ್ನ ಬಂಧನ ಮಾಡಿದೆ ಅಂತ ಈಗಾಗಲೇ ಕೂಡ ಕಾರ್ಯಕರ್ತರು ಒಂದು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಭಾವಚಿತ್ರಗಳಿಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದೇ ಸಂದರ್ಭದಲ್ಲಿ ಏನು ಒಂದು ಕನಕಪುರ ಮತ್ತು ಬೆಂಗಳೂರಿಗೆ ಹೋಗ್ತಿದ್ದಂತಹ ಒಂದು KSRTC ಬಸ್ಗೆ ಕೆಲ ಕಿಡಿಗೇರಿಗಳು ಕೂಡ ಕಲ್ಲು ತೂರಾಟ ಕೂಡ ಮಾಡಿದ್ರು. ನಾಲ್ಕು ಅಂದ್ರೆ ಸುಮಾರು ಮೂರಕ್ಕೂ ಹೆಚ್ಚು ಬಸ್ಗಳಿಗೆ ಒಂದು ಕಲ್ಲು ತೂರಾಟ ನಡೆದ್ರು. ಈ ಸಂದರ್ಭದಲ್ಲಿ ಏನೋ ಒಂದು ರಾಮನಾಥ ಹೆಚ್ಚಿ ಅನೂಪ್ ಶೆಟ್ಟಿ ಅವರು ಕೂಡ ಒಂದು ರೋಡ್ ಹಿಡಿದು ಲಾಠಿ ಹಿಡಿದು ಏನೋ ಪ್ರತಿಭಟನೆಗಾರರಿಗೆ ಒಂದು ಲಾಠಿ ಚಾರ್ಜ್ ಮಾಡೋ ಮೂಲಕ ಒಂದು ಪ್ರತಿಭಟನೆಯನ್ನ ತಹಬದಿಗೆ ತಂದ್ರು ಅಂತಾನೆ ಹೇಳ್ಬೋದು. ಇದಲ್ಲದೆ ಕೂಡ ರಾಮನಗರದಲ್ಲೂ ಕೂಡ ಒಂದು ಪ್ರತಿಭಟನೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಯ್ತು. ಬೆಂಗಳೂರು ಮೈಸೂರು ಹೆದ್ದಾರಿ ರಸ್ತೆ ತಡೆದಂತಹ ಪ್ರತಿಭಟನಾಕಾರರು ಸುಮಾರು ಒಂದು ಗಂಟೆಗಳ ಕಾಲ ರಸ್ತೆ ತಡೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಇಲ್ಲೂ ಕೂಡ ಒಂದು ಟೈರ್ಗಳಿಗೆ ಬೆಂಕಿ ಹೆಚ್ಚು ಡಿ ಕೆ ಶಿವಕುಮಾರ್ ಬೆಂಬಲಿತ ಒಂದು ಪ್ರತಿಭಟನೆ ಕೂಡ ನಡೆಸಿದ್ರು. ಇಂದು ಕೂಡ ರಾಮನಗರ ಮತ್ತು ಕನಕಪುರ ಭಾಗಗಳಲ್ಲಿ ಪ್ರತಿಭಟನೆ ಮುಂದುವರಿಯುವಂತಹ ಸಾಧ್ಯತೆಗಳಿದಾವೆ. ಇದಲ್ಲದೆ ಕೂಡ ಕನಕಪುರ ಬಂದ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ನಿನ್ನೆ ಕೂಡ ಕಾರ್ಯಕರ್ತರು ಹೇಳುವ ಪ್ರಕಾರ ಇವತ್ತು ಕನಕಪುರ ಬಂದ್ ಮಾಡ್ತಿದೆ. ಇದಲ್ಲದೆ ಕೂಡ ಸ್ವತಃ ಅಂಗಡಿ ಮುಂಗಟ್ಟುಗಳೇ ಒಂದು ಆಘೋಷಿತ ಬಂದ್ ವಾತಾವರಣ ಕೂಡ ಇಲ್ಲಿ ಈಗ ನಿರ್ಮಾಣ ಆಗಿರುತ್ತೆ. ಯಾವುದೇ ರೀತಿಯ ತೆಗಿತವ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಯಾಕೆಂದ್ರೆ ಈಗಾಗಲೇ ಕೂಡ ಕನಕಪುರದಲ್ಲಿ ಒಂದು ಉದ್ವಿಗ್ನ ಪರಿಸ್ಥಿತಿ ಹಾಗೂ ಸೇರಿಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡುವ ಹಿನ್ನೆಲೆಯಲ್ಲಿ ಯಾರು ಕೂಡ ಒಂದು ಅಂಗಡಿಯನ್ನ ತೆಗೆದುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಇದರಲ್ಲಿ ಸ್ವಯಂ ಘೋಷಿತವಾಗಿ ಕನಕಪುರ ಇಂದು ಕೂಡ ಒಂದು ಬಂದ್ ಆಗುವಂತಹ ಸಾಧ್ಯತೆಗಳು ಇಲ್ಲಿ ಹೆಚ್ಚಳವಾಗಿದೆ. ಓಕೆ, ನಿನ್ನೆ ಕೂಡ ಲಾಠಿ ಚಾರ್ಜ್ ಅನ್ನ ನಡೆಸಲಾಯಿತು ಪ್ರತಿಭಟನಾಕಾರರ ಮೇಲೆ. ಹಾಗಾಗಿ ಇವತ್ತು ಕೂಡ ಪೊಲೀಸರ ಒಂದು ಭದ್ರತೆ ಹೇಗಿದೆ? ಯಾಕಂದ್ರೆ ಇವತ್ತು ಕೂಡ ಹೆಚ್ಚಿನ ಮಟ್ಟದಲ್ಲಿ ಬೆಂಬಲಿಗರು ಸೇರುವಂತ ಸಾಧ್ಯತೆಗಳಿದೆ, ಪ್ರತಿಭಟನೆಗಳು ನಡೆಯುವಂತ ಸಾಧ್ಯತೆ ಇದೆ. ಹಾಗಾಗಿ ಪೊಲೀಸರು ಮತ್ತು ಸ್ಥಳೀಯವಾಗಿ ಯಾವ ರೀತಿಯಾದಂತ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ ಅಂತ? ಖಂಡಿತ ಲಿಖಿತ, ಯಾಕೆಂದ್ರೆ ನಿನ್ನೆ ಡಿ ಕೆ ಶಿವಕುಮಾರ್ ಬಂಧನ ಆದ ಕೂಡಲೇ ಯಾವುದೇ ನಿರೀಕ್ಷೆಗಳು ಕೂಡ ಇರಲಿಲ್ಲ. ಪ್ರತಿಭಟನೆ ಆಗ್ತದೆ, ಟೈರ್ಗಳಿಗೆ ಬೆಂಕಿ ಆಗ್ತದೆ, ರಸ್ತೆ ತಡೆ ಆಗ್ತದೆ ಅಂತ ಯಾವುದೇ ರೀತಿಯಾದಂತಹ ನಿರೀಕ್ಷೆ ಕೂಡ ಪೊಲೀಸರು ಇರಲಿಲ್ಲ. ಆದ್ರೆ ಇವತ್ತು ಏನು ಅಂದ್ರೆ ನಿನ್ನೆ ಕೂಡ ಪ್ರತಿಭಟನೆ ಮತ್ತು ರಸ್ತೆ ತಡೆ ಮಾಡದ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ರೀತಿಯಾದಂತಹ ರಸ್ತೆ ತಡೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸೂಚಿಸಿದೆ. ಈಗಾಗಲೇ ಕೂಡ ಪ್ರಮುಖ ಸ್ಥಳದಲ್ಲಿ ಅಂದ್ರೆ ಏನು ಒಂದು ಕನಕಪುರ ಕಚೇರಿ ಆಗಿರ್ಬೋದು, ಪ್ರಮುಖವಾಗಿ ಸರ್ಕಲ್ ಬಳಿ ಈಗಾಗಲೇ ಕೂಡ ಎರಡೆರಡು KSRTC ವಾಹನಗಳನ್ನು ಕೂಡ ಈಗ ನಿಲ್ಲಿಸಿದರೆ ಯಾವುದೇ ರೀತಿಯಾದಂತಹ ಪ್ರತಿಭಟನೆ ನಡೆಸಿದಂತೆ ಮತ್ತು ಸಾರ್ವಜನಿಕ ಆಸ್ತಿಗಳಿಗೆ ನಷ್ಟ ಉಂಟಾಗದಂತೆ ಕೂಡ ಪೊಲೀಸರು ಎಚ್ಚರಿಕೆಯನ್ನ ವಹಿಸಿದ್ದಾರೆ. ಇದೆಲ್ಲವೂ ಕೂಡ ಸುಮಾರು ಒಂದು 300ಕ್ಕೂ ಹೆಚ್ಚು ಪೊಲೀಸರುಗಳನ್ನ ಕೂಡ ಈಗ ಕನಕಪುರ ಸರ್ಕಲ್ ಮತ್ತು ಸುತ್ತಮುತ್ತಲ ಕಡೆ ಈಗ ಪೊಲೀಸರು ಕೂಡ ನಿಯೋಜಿಸಿದ್ದಾರೆ. ಪ್ರಮುಖವಾದ ಸ್ಥಳದಲ್ಲಿ ಹೆಚ್ಚಿನ ಬಂದಿರುತ್ತೆ ಅಂದ್ರೆ ಸೂಕ್ಷ್ಮವಾದ ಪ್ರದೇಶಗಳಲ್ಲಿ ಅಂದ್ರೆ ಸಾರ್ವಜನಿಕ ಆಸ್ತಿಗಳಿಗೆ ಯಾವುದೇ ರೀತಿಯಾದಂತಹ ಹಾನಿ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗ ಪೊಲೀಸ್ ಇಲಾಖೆ ಈ ಕ್ರಮಗಳನ್ನ ಕೈಗೊಂಡಿರ್ತಕ್ಕಂಥದ್ದು. ಓಕೆ, ಧನ್ಯವಾದ ನಟರಾಜ್ ಮಾಹಿತಿಗಾಗಿ.